ಚಿಕ್ಕನಹಳ್ಳಿ ಶಾಸಕರು ಮತ್ತು ಸಚಿವರು ತುಮಕೂರಿಗೆ ಗಂಗೆಯನ್ನೇ ಇಳಿಸಿದ ಭಗೀರಥರು ಮತ್ತೆ ಸಣ್ಣ ನೀರಾವರಿ ಸಿಕ್ಕಿದೆ ಕಾನೂನು ತಗ್ದರಿಗೆ ಮತ್ತೆ ಕಾನೂನು ಸಂಸದೀಯ ವ್ಯವಹಾರ ಸಿಕ್ಕಿದೆ ಬನ್ನಿ ಅವರಿಗೆ ಒಂದು ಅವರು ಮಾತನ್ನು ಕೇಳೋಣ ಚಿಕ್ಕನಹಳ್ಳಿ ಜನಕ್ಕೆ ಏನು ಹೇಳ್ತಾರೆ ಕೇಳೋಣ ಸರ್ ಮೊದಲನೇದಾಗಿ ಶುಭಾಶಯಗಳು ಸರ್ ಥ್ಯಾಂಕ್ ಯು ನಾನು ಕಾನೂನು ವಿದ್ಯಾರ್ಥಿ ಕಾನೂನು ತಜ್ಞ ಅನ್ನೋ ಪದನ ಬಳಸಬಾರ್ದು ಅಂಥ ತಜ್ಞ ಏನಲ್ಲ ನಾನು ಆದರೆ ಖಾತೆ ಕೊಟ್ಟಿದ್ದಾರೆ ನಿರ್ವಹಣೆ ಮಾಡ್ತೀನಿ ಸಣ್ಣ ನೀರಾವರಿ ಬಹುಶಃ ನಮ್ಮ ಭಾಗಕ್ಕೆ ಭಾಳ ಸಹಕಾರಿ ಆಗುವಂಥ ಖಾತೆ ಆಗಿದ್ದರಿಂದ ಈ 6-7 ಜಿಲ್ಲೆ ಮತ್ತು ಬೇರೆ ಜಿಲ್ಲೆಗಳಲ್ಲೇನು ಸಣ್ಣ ನೀರಾವರಿಯಿಂದ ಕೆರೆ ತುಂಬ ಕೆಲಸ ಇರ್ಬೋದು ಬ್ಯಾರೇಜ್ ಕಟ್ಟೋದಿರ್ಬೋದು ಮತ್ತು ಬೆಂಗಳೂರಿನ ಶುದ್ಧೀಕರಿದ ನೀರನ್ನು ಸಪ್ಲೈ ಮಾಡೋದಿರ್ಬೋದು ಈ ಕೆಲಸಗಳನ್ನ ಸರ್ಕಾರ ಒಪ್ಕೊಂಡು ನನ್ನ ಅದೇ ಖಾತೆಯಲ್ಲಿ ಮುಂದುವರಿಸಿದರೆ ನಾನು ಆ ಕೆಲಸನ ಇನ್ನೂ ಚೆನ್ನಾಗಿ ಮಾಡಿ ಬರಪೀಡಿತ ಪ್ರದೇಶಗಳೇನಿದೆ ಅಲ್ಲಿ ಹೇಗಾದರೂ ಮಾಡಿ ನೀರಿನ ಮಟ್ಟನ ಅಂತರ್ಜಲನ ಅಭಿವೃದ್ಧಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಈ ಸ್ಥಿತಿಗೆ ಬರಲಿಕ್ಕೆ ಚಿಕ್ಕನಹಳ್ಳಿ ಜನ ನನಗೆ ಸಹಕಾರ ಮಾಡಿ ಓಟ್ ಹಾಕಿ ಇಲ್ಲಿಗೆ ತಂದರೆ ನಾನು ಅವರ ಋಣನ ಖಂಡಿತ ತೀರಿಸ್ತೀನಿ ಚಿಕ್ಕನಹಳ್ಳಿ ಜನ ಒಂದು ಅಭಿಪ್ರಾಯ ಸಂಗ್ರಹಿಸಿದ್ದೀವಿ ಸರ್ ನಿಮ್ಮ ಬಗ್ಗೆ ತುಂಬ ಒಂದು ಹೆಮ್ಮೆ ಪಡ್ತಾರೆ ಅಭಿವೃದ್ಧಿ ಕೆಲಸಗಳಾಗ್ತಿದ್ದಾವೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಅಭಿವೃದ್ಧಿ ಕೆಲಸಗಳಾದರೆ ಚಿಕ್ಕನಹಳ್ಳಿ ಮಾದರಿ ಕ್ಷೇತ್ರ ಆಗುತ್ತೆ ಅಂತ ಒಂದು ಅಭಿಪ್ರಾಯ ಖಂಡಿತ ಇನ್ನೂ 2 ವರ್ಷ ಇದೆ ಏನೇನು ಮಾಡಬೇಕು ಅದೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಮತ್ತೆ ಆಲ್ಕುರ್ಕೆ ಕೆರೆಗೆ ಒಂದು ನೀರನ್ನು ಹರಿಸುವ ಒಂದು ಆಲ್ಕುರ್ಕೆ ಕೆರೆ ಚಿಕ್ಕನಹಳ್ಳಿ ಕೆರೆ ಕುಡಿಯೋ ನೀರಿನ ಸ್ಕೀಮಲ್ಲೇ ಸೇರ್ಕೊಂಡಿದೆ ಈಗ ನಾವು 98 ಕೋಟಿ ರೂಪಾಯಿಗೆ ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿದ್ದೇವೆ ಮುಂದಿನ ಕ್ಯಾಬಿನೆಟ್ ಮುಂದೆ ಸಬ್ಜೆಕ್ಟ್ ತೊಗೊಂಬಂದು ಟೆಂಡ್ರಿಗೆ ಕರಿತೇವೆ ಅದು ಯಾರು ಟೆಂಡರ್ ಮಾಡಿಕೊಂಡಿದ್ದ ಅವನು ಕೆರೆ ಕೆಲಸ ಮಾಡ್ದಲೆ ನಾಳೆದು ರಿಸೆಂಟ್ ಮಾಡಿ ಕೋರ್ಟಲ್ಲಿ ಅವನ ಅರ್ಜಿ ಇದ್ದಿದ್ದನ್ನು ಕನ್ಸಿಡರ್ ಮಾಡಿ ನಾವು ಫೋರ್ ಕ್ಲೋಸರ್ ಮಾಡಿದ್ದೀವಿ ಫ್ರೆಶ್ ಟೆಂಡ್ರಿಗೆ ಕರೆದು ಈ ವರ್ಷ ಕೆಲಸ ಆರಂಭ ಮಾಡ್ತೀವಿ ನಮ್ಮ ಕ್ಷೇತ್ರದ ಹೆಮ್ಮೆಯ ನಾಯಕರು ಅಭಿವೃದ್ಧಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಸಾಗಲಿ ಅನ್ನೋದನ್ನ ಹೇಳ್ತೀನಿ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಮೋಟಿವಿ ತುಮಕೂರು